ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೋಮಾ ಆ್ಯಂಡ್ ಮೋರ್ ಫೀಚರಿಂಗ್ ಸೌಮ್ಯ. ಇವತ್ತು ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇದು ತುಂಬ ಸಿಂಪಲ್ ಆಗಿದೆ, ಹಾಗೂ ಪೈನಾಪಲ್ನಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದೆ. ಇದು ಸಕ್ಕರೆ ಪೈನಾಪಲ್ ಅಂತೆ, ತುಂಬ ಸ್ವೀಟ್ ಆಗಿತ್ತು. ಆ್ಯಕ್ಚುಲಿ ಇದು ಡೈರೆಕ್ಟಾಗಿ ತಿನ್ನೋದಕ್ಕೆ ಬೆಸ್ಟು, ಆದರೆ ಎಲ್ಲರಿಗೂ ಗೊತ್ತು ಇವಾಗ ಸೆಕೆ ಯಾವ ಥರ ಇದೆ ಅಂತ. ಸೊ ಕೋಲ್ಡಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಜ್ಯೂಸ್ ಇಷ್ಟ ಇರೋರು ಈ ಥರ ಒಂದ್ಸಲ ಜ್ಯೂಸ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಟ್ರೈ ಮಾಡಿದ್ದೀನಿ, ಬಿಕಾಸ್ ಪೈನಾಪಲ್ ಬೇರೆ ಬೇರೆ ಥರ ಕಟ್ ಮಾಡ್ತಾರಂತ ಎಲ್ಲರಿಗೂ ಗೊತ್ತು. ನಾನು ಈ ಥರ ಟ್ರೈ ಮಾಡಿ ಆಮೇಲೆ ಎರಡು ಸೈಡಲ್ಲಿ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಆಮೇಲೆ ಪುಷ್ ಮಾಡಿ ತೆಗೆದಿರೋದು. ಇದು ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಿಲ್ಲದೆ ಇರೋರಿಗೆ, ನೀವು ನಾರ್ಮಲಾಗಿ ಕಟ್ ಮಾಡ್ಕೋಬೋದು. ನಾನದು ಹೊರಗಡೆ ಇರೋದು ಸ್ಕಿನ್ ಎಲ್ಲ ಬರುತ್ತಲ್ವ, ಅದನ್ನು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತ ಈ ಥರ ಕಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೆ. ಇದು ನೀಟಾಗಿ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ನಾನು ಸಕ್ಕರೆ ಬದಲಿ ಕಲ್ಲು ಸಕ್ಕರೆ ಯೂಸ್ ಮಾಡಿದ್ದೀನಿ, ಏಲಕ್ಕಿ ಅರ್ಧ ಲಿಂಬೆಹಣ್ಣು. ಸೊ ಲಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಸಕ್ಕರೆ ನೀವು ನೋಡಿಕೊಂಡು ಹಾಕ್ಕೋಬೋದು. ಇದರಲ್ಲೂ ಸ್ವಲ್ಪ ತಿಂದು ನೋಡಿದ್ದೆ, ತುಂಬ ಚೆನ್ನಾಗಿ ಸ್ವೀಟಾಗಿತ್ತು. ಮಧ್ಯದಲ್ಲಿ ಬೊಂಡು ಅಂತ ಬರುತ್ತಲ್ವ, ಸೊ ಅದನ್ನು ನೀವು ರಿಮೂವ್ ಮಾಡಬೇಕು. ಕೆಲವರು ಹಾಕ್ತಾರೆ, ಕೆಲವರು ಅದು ಬಾಯಿ ತುಂಬ ತುರಿಸುತ್ತಂತೆ, ಅದಕ್ಕೆ ಅದನ್ನು ತೆಗೆದಿದ್ದೀನಿ. ಸೊ ರೆಸ್ಟ್ ಆಫ್ ದ ಪೈನಾಪಲ್ ಪೀಸಸ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಈ ಥರ ಸೋಸೋದ್ರಲ್ಲಿ ಸೋಸಿದ್ದೀನಿ. ಈ ಥರ ದೊಡ್ಡ ದೊಡ್ಡ ಕಣ್ಣಿರೋ ಸೋಸೋದ್ರಲ್ಲಿ ಸೋಸಿದ್ರೆ ಈಸಿಯಾಗಿ ನೀಟಾಗಿ ಬೇಗ ಆಗಿಬಿಡುತ್ತೆ. ನೋಡಿ, ಒಂದು ಇಲ್ಲ ಅಂದರೆ ಆ ಥರ ತೊಗೊಳ್ಳಿ, ಇಲ್ಲ ಅಂದರೆ ಟೀ ಮಾಡೋದ್ರಲ್ಲಾದರೆ ತುಂಬ ಟೈಮ್ ತೊಗೊಳುತ್ತೆ. ಐಸು ಸಬ್ಜಾ ಸೀಡು ಅಂದರೆ ನಾವು ತಂಪು ಬೀಜ ಏನಂತೀವಿ ಅದನ್ನು ಹಾಕಿಬಿಟ್ಟು ಚಿಲ್ಡ್ ಮಾಡಿಕೊಡಿದ್ರೆ ನಿಮಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಿನಲ್ಲಿ ಇಟ್ಟು ನೀವು ಕುಡಿಬೋದು. ಇದು ನಾನು ಸುಮ್ಮನೆ ಡೆಕೋರೇಟಿವ್ ಅಂತ ಹಿಂಗೆ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿತ್ತು, ಕುಡಿಯೋದಕ್ಕೂ ಖುಷಿಯಾಗುತ್ತೆ. ಟ್ರೈ ಮಾಡಿ. ಆಮೇಲೆ ಉಳಿದಿರೋ ಪೈನಾಪಲ್ ತಲೆ ಇರುತ್ತಲ್ವ, ಅದನ್ನು ನೋಡಿ, ಇದು ನಾನು ಹಳೆ ಪೈನಾಪಲ್ ಹಾಕಿರೋದು. ಸೊ ಟ್ರೈ ಮಾಡಿ, ಏನು ಡಿಸ್ಕಾರ್ಡ್ ಮಾಡಬೇಡಿ, ಆದರೆ ಆಗುತ್ತೆ ಇಲ್ಲ ಅಂದ್ರಿಲ್ಲ. ಈ ಥರ ಎರಡು ಹಾಕಿದ್ದೀನಿ, ನೋಡೋಣ ಏನಾಗುತ್ತಂತ. ನಿಮ್ಮ ಮನೇಲಿ ಜಾಗ ಇಲ್ಲ ಅಂದರೆ ಒಂದು ಬಾಟ್ಲಿಗೆ ಈ ಥರ ಹಾಕಿನೂ ಇಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.